ಸಾರ್ವಜನಿಕರಿಗೆ ದಂಡ ಹಾಕುತ್ತಿರುವ ಪುರಸಭೆ ಮುಖ್ಯಾಧಿಕಾರಿ ಅಪೂರ್ವ ಬಿದರಿ ತಾವೇ ಕೊರೋನಾ ನಿಯಮ ಉಲ್ಲಂಘನೆ ಮಾಡುತ್ತಿದ್ದಾರೆ ಎಂದು ಅರವಿಂದ್ ಗಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಪುರಸಭೆಯ ಪ್ರೊಬೇಷನರಿ ಮುಖ್ಯಾಧಿಕಾರಿ ಅಪೂರ್ವ ಬಿದರಿಯವರು ತಾವೇ ಸರ್ಕಾರಿ ವಾಹನದಲ್ಲಿ 8 ರಿಂದ 10 ಜನರನ್ನು ಕುಳಿಸಿಕೊಂಡು ಓಡಾಡುವ ಮುಖಾಂತರ ಕಾನೂನು ನಿಯಮ ಉಲ್ಲಂಘನೆ ಮಾಡುತ್ತಿದ್ದಾರೆ. ಇದನ್ನು ನೋಡಿದರೆ ಅವರಿಗೊಂದು ನ್ಯಾಯ, ಜನಸಾಮಾನ್ಯರಿಗೊಂದು ನ್ಯಾಯವೇ ಎಂದು ನಿವೃತ್ತ ಕಮಾಂಡೆಂಟ್ ಅರವಿಂದ್ ಘಟ್ಟಿ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಘಟ್ಟಿ ಫಾರ್ಮ್ಹೌಸ್ನಲ್ಲಿ ಶುಕ್ರವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸಾಮಾನ್ಯ ಜನರು ಕಾನೂನು ಉಲ್ಲಂಘನೆ ಮಾಡಿದರೆ ಅವರಿಗೆ ದಂಡ ಹಾಕುತ್ತಾರೆ. ಅದೇ ಹಿರಿಯ ಅಧಿಕಾರಿಗಳು ಕಾನೂನು ಉಲ್ಲಂಘನೆ ಮಾಡಿದರೆ ಅವರಿಗೆ ಯಾರು ದಂಡ ಹಾಕುವರು ಎಂದು ಪ್ರಶ್ನಿಸಿದರು. ಈಗಾಗಲೇ ಇವರ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಸೈರನ್ ಬಳಕೆ ಮಾಡಲು ದೇಶದ ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರಪತಿಗಳು ಹಾಗೂ ಕೆಲವೊಂದು ವಿಐಪಿಗಳಿಗೆ ಮತ್ತು ಅಗ್ನಿಶಾಮಕ ಆಂಬ್ಯುಲೆನ್ಸ್ ವಾಹನಕ್ಕೆ ಮಾತ್ರ ಅವಕಾಶವಿದೆ. ಆದರೆ ಪುರಸಭೆ ಪ್ರೊಬೇಷನರಿ ಮುಖ್ಯಾಧಿಕಾರಿ ಅಪೂರ್ವ ಬಿದರಿಯವರು ತಮ್ಮ ಸರ್ಕಾರಿ ವಾಹನಕ್ಕೆ ಸೈರನ್ ಹಾಕಿಕೊಂಡು ಪಟ್ಟಣದಲ್ಲಿ ಬೇಕಾಬಿಟ್ಟಿ ಓಡಾಡುತ್ತಿದ್ದಾರೆ. ಇವರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲವೇ ಎಂದು ಪ್ರಶ್ನಿಸಿದರು. ಪಟ್ಟಣದ ಭೀಮ್ನಗರದಲ್ಲಿ ಅಂಬೇಡ್ಕರ್ ಭವನದಲ್ಲಿ ನಡೆದ ಮದುವೆ ತಡೆದು ಅವರಿಗೆ ದಂಡ ವಿಧಿಸಲಾಗಿದೆ. ಆದರೆ ಅಂಬೇಡ್ಕರ್ ಭವನ ಪುರಸಭೆ ವ್ಯಾಪ್ತಿಗೆ ಬರುತ್ತದೆ. ಅವರಿಗೆ ಪುರಸಭೆಯವರು ಮದುವೆ ಮಾಡಲು ಅನುಮತಿ ಕೊಟ್ಟಿದ್ದರೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಬೇಕು. ಅಂಬೇಡ್ಕರ್ ಭವನದಲ್ಲಿ ಕಾನೂನು ಉಲ್ಲಂಘನೆಯಾದರೆ ಅದಕ್ಕೆ ಪುರಸಭೆಯವರನ್ನೇ ಹೊಣೆಗಾರರನ್ನಾಗಿ ಮಾಡಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲವು ಅಧಿಕಾರಿಗಳು ಕೈಯಲ್ಲಿ ಲಾಠಿ ಹಿಡಿದುಕೊಂಡು ಜನರಿಗೆ ಬೆದರಿಸುವ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಲಾಠಿ ಹಿಡಿಯುವ ಅಧಿಕಾರ ಕೊಟ್ಟವರ್ಯಾರು ಎಂದು ಖಾರವಾಗಿ ಪ್ರಶ್ನಿಸಿದರು. ಚಿಕ್ಕೋಡಿ ಪಟ್ಟಣ ಗುಂಡಾ ರಾಜ್ಯ ಅಲ್ಲ, ಅಥವಾ ಗುಂಡಾ ಜಿಲ್ಲೆ ಅಲ್ಲ, ಅಥವಾ ಗುಂಡಾ ತಾಲೂಕನೂ ಅಲ್ಲ. ಸರ್ಕಾರ ಅವರಿಗೆ ಒಬ್ಬರಿಗೆ ಮಾತ್ರ ಆದೇಶ ನೀಡಿದೆ. ಆದರೆ ಅವರು ಇಡೀ ಕುಟುಂಬನ ತಗೊಂಡು 144 ಕಲಂ ಜಾರಿ ಇದ್ದಾಗ ಯಾವುದೇ ರೀತಿ ಅವರಿಗೆ ಕಾನೂನು ಕ್ರಮ ಆಗುವುದಿಲ್ಲ. ಸಾಮಾನ್ಯರು ಕ್ರಮ ಅದನ್ನು ಉಲ್ಲಂಘನೆ ಮಾಡಿದರೆ ಅವರಿಗೆ ಸ್ಪಾಟಲ್ಲಿ ದಂಡ, ಶಿಕ್ಷೆ ಅನ್ನತಕ್ಕಂಥ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ ಒಂದು ಆಡಳಿತ? ಸರ್ಕಾರ ಈಗಾಗಲೇ 6 ರಿಂದ 10 ಗಂಟೆ ಅಂತ ಸಡಿಲಿಕೆಯನ್ನು ಕೊಟ್ಟಿದೆ. ದಿನಸಿ ಅಂಗಡಿಗಳನ್ನು ಅಥವಾ ಇನ್ನಿತರ ವಸ್ತುಗಳನ್ನು, ಅಗತ್ಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಅಂತೇಳಿ. ಸಣ್ಣ ಸಾಮಾನ್ಯ ಅಂಗಡಿಯವರು 10 ನಿಮಿಷ 15 ನಿಮಿಷ ತಡ ಆದರೆ ಅವರಿಗೆ ಸಿಕ್ಕಾಪಟ್ಟೆ ಶಿಕ್ಷೆ, ಪೆನಾಲ್ಟಿ. ಆದರೆ ಅದೇ ಲಿಕ್ಕರ್ ಅಂಗಡಿ ಬೆಳಗ್ಗೆಯಿಂದ ಸಂಜೆವರೆಗೆ 24 ಗಂಟೆ ಪ್ರಾರಂಭ ಆಯಿತು, ಹಿತ್ತಲ ಬಾಗಿಲಿನಿಂದ ಕೊಡ್ತಾ ಇದ್ರೆ ಅದರ ಮೇಲೆ ಯಾವ ಕ್ರಮ ಇಲ್ಲ. ಇದು ಯಾವ ರೀತಿ ಆಡಳಿತ? ಆಮೇಲೆ ಒಬ್ಬ ಅಧಿಕಾರಿಯಾದವರು ಸೌಜನ್ಯತೆಯಿಂದ ಜನರನ್ನ ತಿಳಿ ಹೇಳಬೇಕು. ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಇಲ್ಲದೆ ಇವರು ಲಾಠಿ ಚಾರ್ಜ್ ಮಾಡಲಿಕ್ಕೆ ಇವನ್ ಪೊಲೀಸ್ನವ್ರಿಗೂ ಅಧಿಕಾರ ಇಲ್ಲ. ಇವರು ಲಾಠಿ ಚಾರ್ಜ್ ಮಾಡ್ತಾರೆ, ಗಂಡಸ್ತಿರ್ತಾರ. ಇದು ಯಾವ ರೀತಿ ಆಡಳಿತ? ಆಮೇಲೆ ಸರ್ಕಾರಿ ವಾಹನ ಇವರಿಗೆ ನಿಗದಿತವಾದ ಇಲ್ಲ. ಇದ್ದಂಥ ಚೀಫ್ ಆಫೀಸರ್ ವಾಹನದಲ್ಲಿ ಇವರು ತಿರುಗ್ತಾ ಇದ್ದಾರೆ. ಆ ವಾಹನದಲ್ಲಿ 8 ಜನ ಇದ್ದಾರೆ. ಇನ್ನು ಯಾವ ರೀತಿ ಸಾಮಾನ್ಯ ಅಂತರ ಇವ್ರು ಕಾಪಾಡ್ಕೊಳ್ತಾ ಇದ್ದಾರೆ? ಇವ್ರಿಗೇನು ಕಾನೂನಿಲ್ಲ? ನಾವೇನಾದ್ರು ತಪ್ಪು ಮಾಡಿದ್ರೆ ಕಾನೂನ? ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮಾನ್ಯ ಎಸಿ ಅವರಿಗೆ ನಾನೊಂದು ಕಂಪ್ಲೇಂಟ್ ಬರೆದಿದ್ದೀನಿ. ಅವರು ನಿನ್ನೆ ಊರಲ್ಲಿ ಇರಲಿಲ್ಲ, ಆದರೂ ಕೊಟ್ಟಿದ್ದೀನಿ. ಆಮೇಲೆ ವೆಹಿಕಲ್ ಸೈರನ್ನು ಆಂಬ್ಯುಲೆನ್ಸು, ಅಗ್ನಿಶಾಮಕ ಮತ್ತು ನಮ್ಮ ರಾಷ್ಟ್ರಪತಿ ಮತ್ತು ಗವರ್ನರ್ ಇವರಿಗೆ ಮಾತ್ರ ಸೀಮಿತವಾಗಿರತಕ್ಕಂಥದ್ದು. ಅದು ಅವರು ಎಮರ್ಜೆನ್ಸಿಯಲ್ಲಿ ಹೋಗ್ತಾಯಿದ್ರೆ. ಇವರು ಸಾಮಾನ್ಯ ಚಿಕ್ಕೋಡಿ ಪಟ್ಟಣದಾಗ ಸೈರನ್ ಹಾಕ್ಕೊಂಡು ಓಡಾಡ್ತಾ ಇದ್ದಾರೆ, ಅದರಿಂದ ಯಾರಾದರೂ ಹಾರ್ಟ್ ಅಟ್ಯಾಕ್ ಸತ್ರ ಯಾರು ಜವಾಬ್ದಾರೆ ಅದಕ್ಕೆ? ಆ ಸೈರನ್ ಕೇಳಿ ಜನ ಹೆದರ್ತಾ ಇದ್ದಾರ? ಏನು ನಡೀತಾ ಇದೆ ಅನ್ನುವಂಥ ಮಟ್ಟಿನಲ್ಲಿ ಅವ್ರ ಮೇಲೆ ಯಾವ ರೀತಿ ಕಾನೂನು ಕ್ರಮ ಇಲ್ಲ? ಇನ್ನೊಂದು, ಸರ್ಕಾರ ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಪ್ರತಿಯೊಬ್ಬರು ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಪಾಡಬೇಕು ಅಂತ. ಆದರೆ ಇವ್ರಿಗೆ ಯಾವುದೇ ಸಾಮಾಜಿಕ ಅಂತರ ಆಗಲಿ ಅಥವಾ ಮಾಸ್ಕ್ ಧರಿಸ್ತಕ್ಕಂಥ ವಿಚಾರಗಳಿಲ್ಲ. ಅವ್ರ ಮೇಲೆ ಏನು ಕಾನೂನು ಕ್ರಮ ಇಲ್ಲ. ಒಂದು ಗಾಡಿನಲ್ಲಿ 8 ಜನ 10 ಜನ ಇವರು ಓಡ್ತಾ ಇದ್ದಾರೆ. ಕೇಳಿದರೆ ಸರ್ಕಾರಿ ಕೆಲಸಕ್ಕೆ, ಸರ್ಕಾರಿ ಕೆಲಸ ಹಂಗೆ ನಾವು ಹೋಗ್ತೀವಿ, ನಾವು ಅಲ್ಲಿಂದ್ರೆ ಕೆಲಸ ಮಾಡ್ತೀವಿ, ನಮಗೂ ಬಿಡ್ರಿ ಒಂದು ಗಾಡಿ 10 ಜನಕ್ಕೆ. ನಮ್ಮನೆ ಕಾಲಮನೆ ಉಲ್ಲಂಘನೆ ಅಂತ ಮಾಡ್ತೀರಿ? ನಾವು ಅಲ್ಲಿಂದ್ರೆ ಬರ್ತೀವಿ 10 ಜನ, ಬಿಡ್ತೀರಾ ಒಂದು ಗಾಡಿಯಲ್ಲಿ?
ಪತ್ರಿಕಾಗೋಷ್ಠಿಯಲ್ಲಿ ಸುರೇಶ್ ಬ್ಯಾಕುಡೆ, ಬಾಬು ಗಟ್ಟಿ, ವಿನೋದ್ ಚಿತಳೆ ಉಪಸ್ಥಿತರಿದ್ದರು. ಒಟ್ಟಿನಲ್ಲಿ ಅಪೂರ್ವ ಬಿದರಿ ಮಾಡುವಂತಹ ಕಾರ್ಯ ಸರಿಯೋ ತಪ್ಪೋ ಸಾರ್ವಜನಿಕರು ನಿರ್ಧರಿಸಬೇಕಾಗಿದೆ.